ಇಂದಿನ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ಅತ್ಯಂತ ಹೆಚ್ಚಿನ ಮಹತ್ವ ಇದೆ ಹಾಗೂ ಇದೊಂದು ಅವಿಭಾಜ್ಯ ಅಂಗವೂ ಹೌದು. ಚುನಾವಣೆ ಮುಖಾಂತರನೇ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸರ್ಕಾರ ರಚನೆಗೆ ಹಾಗೂ ನಮ್ಮನ್ನು ಆಳುವಂತಹ ನಾಯಕರನ್ನು ಆಯ್ಕೆ ಮಾಡ್ತೀವಿ. ಇಂತಹ ಪ್ರಜಾಪ್ರಭುತ್ವಕ್ಕೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾದಾಗ ಹೇಗೆ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡ್ಕೋಬೇಕು, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯ ಕಾನ್ಸೆಪ್ಟ್ ಇರ್ಬೋದು, ಫಲಿತಾಂಶ ಹೇಗೆ ಬರುತ್ತೆ ಅಂತ ಇರ್ಬೋದು, ನಾಯಕರು ಹೇಗೆ ಎಲೆಕ್ಟ್ ಆಗ್ತಾರೆ, ಅವರ ಕೆಲಸ ಏನು ಅಂತ ಇರ್ಬೋದು, ಈ ಎಲ್ಲ ಒಂದು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೋಕ್ಕೋಸ್ಕರ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತನ್ನು ರಚನೆ ಮಾಡಲಿಕ್ಕೆ ನಾವು ಚುನಾವಣೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ 3 ದಿನಗಳ ಹಿಂದೆ ನಾಮಿನೇಷನ್ ಫೈಲಿಂಗ್ ಅನ್ನು ಕರೆದಿದ್ವಿ. ಹಲವಾರು ವಿದ್ಯಾರ್ಥಿಗಳು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ರು. ಆ ನಾಮಿನೇಷನ್ ಶೀಟ್ಸನ್ನು ಚೆಕ್ ಮಾಡಿ ಎಲ್ಲ ರಿಕ್ವೈರ್ಡ್ ಕ್ವಾಲಿಫೈಡ್ ಯಾರಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ನಾವು ನಾಮಿನೇಷನನ್ನು ಫೈಲ್ ರಿಸೀವ್ ಮಾಡಿಕೊಂಡ್ವಿ. 2ನೇ ದಿನ ಅವ್ರಿಗೆ ಕ್ಯಾಂಪೇನಿಗೆ ಅವಕಾಶ ಕೊಟ್ಟಿದ್ವಿ. ಪ್ರತಿ ತರಗತಿಗಳಿಗೆ ಹೋಗಿ ಮತಯಾಚನೆಯನ್ನು ಮಾಡಿದ್ರು. ಇಂದು ನಾವು ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ. ಈ ಚುನಾವಣೆ ನಿಜವಾದ ಚುನಾವಣೆ ಯಾವ ರೀತಿ ನಡೆಯುತ್ತೋ ಅದೇ ಥರ ನಡೆಸ್ತಾ ಇದೆ. ಮೊದಲನೇದಾಗಿ ಬ್ಯಾಲೆಟ್ ಪೇಪರ್ಸನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಪ್ರತಿ ವಿದ್ಯಾರ್ಥಿಗೆ ಬ್ಯಾಲೆಟ್ ಪೇಪರ್ಸ್ ಕೊಡಲಾಗುತ್ತೆ. ಮೊದಲು ಅವರ ಲಿಸ್ಟ್ನಲ್ಲಿ ವಿದ್ಯಾರ್ಥಿಗಳು ಅವರ ಹೆಸರಿನ ಮುಂದೆ ಸೈನ್ ಮಾಡಬೇಕು. 2ನೇ ಹಂತದಲ್ಲಿ ಸೆಕೆಂಡ್ ಪೋಲಿಂಗ್ ಆಫೀಸರ್ ಇರ್ತಾರೆ, ಅಲ್ಲಿ ಅವ್ರನ್ನ ಮಾರ್ಕ್ ಹಾಕಲಾಗತ್ತೆ. 3ನೇದಾಗಿ ಅವರು ಬ್ಯಾಲೆಟ್ ಪೇಪರ್ನ ಕಲೆಕ್ಟ್ ಮಾಡಿಕೊಂಡು ವೋಟಿಂಗ್ ಮಾಡಿ ಈ ಬ್ಯಾಲೆಟ್ ಬಾಕ್ಸಿಗೆ ಹಾಕಬೇಕಾಗುತ್ತೆ. ಈ 3 ಹಂತಗಳಲ್ಲಿ ಚುನಾವಣೆಯಲ್ಲಿ ಸೇಮ್ ಯಾವ ಥರ ನಡೀತೋ ಅದೇ ಹಂತಗಳಲ್ಲಿ ಚುನಾವಣೆಯನ್ನು ನಡೆಸಿ ಮುಂದಿನ ದಿನಗಳು ನಾಳೆ ಅಥವಾ ಸೋಮವಾರ ನಾವು ಫಲಿತಾಂಶವನ್ನು ಪ್ರಕಟಣೆ ಮಾಡ್ತೀವಿ. ಸೊ ಹೆಚ್ಚು ಮತಗಳನ್ನು ಪಡೆದಂತಹ ವಿದ್ಯಾರ್ಥಿ, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಹಲವಾರು ಹುದ್ದೆಗಳಿಗೆ ನೇಮಕ ಆಗ್ತದೆ. ಈ ಶಾಲಾ ಸಂಸತ್ತಿನ ಉದ್ದೇಶ ಒಂದೇ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಹಾಗೂ ಯಾವ ಥರ ಸರ್ಕಾರಗಳ ರಚನೆ ಆಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಮಕ್ಕಳಿಗೆ ಬರಬೇಕು. 2ನೇದಾಗಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಬೇಕು. ಒಬ್ಬ ನಾಯಕ ಯಾವ ಥರ ಕೆಲಸ ಮಾಡ್ತಾನೆ, ಯಾವ ಕೆಲಸ ಮಾಡಬೇಕಾಗತ್ತೆ, ಈ ಎಲ್ಲ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕಾದದ್ದು, ಕಲಿಬೇಕಾದದ್ದು ವಿದ್ಯಾರ್ಥಿಗಳ ಜವಾಬ್ದಾರಿಯಾಗಿದೆ. ಎಲ್ಲವನ್ನು ಕಲಿಸಬೇಕಾದದ್ದು ಶಾಲೆ ಮತ್ತು ಶಿಕ್ಷಕರ ಜವಾಬ್ದಾರಿಯಾಗಿದೆ. ಎರಡೂ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ನಮ್ಮೆಲ್ಲ ಸಿಬ್ಬಂದಿ ತುಂಬ ಸಹಕಾರವನ್ನು ನೀಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.